ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಹಾಗೂ ಆರೋಗ್ಯ ಸೇವೆ ಕೊಡುವುದು ಸರ್ಕಾರದ ಕರ್ತವ್ಯ, ವೆಂಕಟರಾವ್ ನಾಡಗೌಡ. ಹೊರಗುತ್ತಿಗೆಯನ್ನು ವಿರೋಧಿಸಿ ಜುಲೈ 17ರಂದು ರಾಯಚೂರಿನ ಬೈಪಾಸ್ ರಾಜ್ಯ ಹೆದ್ದಾರಿ ತಡೆ ಚಳವಳಿ, ಆರ್ ಮಾನಸಯ್ಯ. ಮಲ್ಲಾಪುರ್ ಗ್ರಾಮವೀಗ ನಗರಸಭೆಯ ಘನತ್ಯಾಜ್ಯ ಮತ್ತು ಕಸದ ರಾಶಿಯಿಂದ ನರಕ ಕೂಪ, ಪ್ರತಿಭಟನೆಗೆ ಮುಂದಾದ ಜನ. ಸಿಂಧನೂರು ನಗರಕ್ಕೆ ಕುಡಿಯುವ ನೀರಿನ ಕೆರೆಗೆ ಭೂಮಿ ನೀಡಿದ ತುರ್ವಿಹಾಳ್ ರೈತರ ಭೂಮಿಗೆ ದಾರಿ ಕೊಡದಿದ್ದರೆ ಪ್ರತಿಭಟನೆ, ಅಬುತ್ರಾಬ್. ವಾರ್ತೆಗಳ ವಿವರ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಹಾಗೂ ಆರೋಗ್ಯ ಸೇವೆ ಕೊಡುವುದು ಸರ್ಕಾರದ ಕರ್ತವ್ಯ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹತ್ತಾರು ಯೋಜನೆಗಳನ್ನು ರೂಪಿಸಿ ಸಾಕಷ್ಟು ಹಣ ಖರ್ಚು ಮಾಡುತ್ತಿದೆ ಎಂದು ಪಶುಸಂಗೋಪನಾ ಹಾಗೂ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದ್ದಾರೆ. ಅವರು ನಗರದ ಗಂಗಾವತಿ ರಸ್ತೆಯಲ್ಲಿರುವ ಐಎಂಎ ಹಾಲಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ಹಮ್ಮಿಕೊಂಡಿದ್ದ ವೈದ್ಯರ ದಿನ ಹಾಗೂ ನೂತನ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ವೈಜ್ಞಾನಿಕವಾಗಿ ನಾವೆಷ್ಟೇ ಮುಂದುವರೆದಿದ್ದರೂ ಶಾಶ್ವತವಾಗಿ ಜೀವ ಉಳಿಸುವುದು ಅಸಾಧ್ಯವಾಗಿದೆ. ಆದರೆ ಸಕಾಲದಲ್ಲಿ ವೈದ್ಯಕೀಯ ಸೇವೆಗಳು ಸಿಕ್ಕರೆ ಸಾಯುವವರನ್ನು ಬದುಕಿಸಬಹುದಾಗಿದೆ. ಪ್ರತಿಯೊಬ್ಬರಿಗೂ ಖಾಸಗಿ ಬದುಕು ಇರುತ್ತದೆ, ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವವರಿಗೆ ರಜೆ ಸಿಗುವುದಿಲ್ಲ. ಎಲ್ಲ ವೈದ್ಯರು ಭಾನುವಾರ ರಜೆ ಮಾಡಿದರೆ ತುರ್ತು ಚಿಕಿತ್ಸೆ ಅಗತ್ಯವಿರುವ ರೋಗಿಗಳ ಪರಿಸ್ಥಿತಿ ಚಿಂತಾಜನಕವಾಗಲಿದೆ. ಹೀಗಾಗಿ ಒಂದು ವೇಳಾಪಟ್ಟಿ ಸಿದ್ಧಪಡಿಸಿಕೊಂಡು ಕನಿಷ್ಠ ವೈದ್ಯರು ಸಿಗುವಂತೆ ಐಎಂಎ ನೋಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸಿಂಧನೂರು ಸೇರಿದಂತೆ ರಾಜ್ಯದಲ್ಲಿ ಖಾಸಗಿ ವೈದ್ಯರ ಸೇವೆ ಅನನ್ಯವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಿದರೂ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗುತ್ತಿಲ್ಲ ಎನ್ನುವ ಆರೋಪಗಳಿವೆ. ಈ ಕೊರತೆಯನ್ನು ಖಾಸಗಿ ಆಸ್ಪತ್ರೆಗಳು ನೀಗಿಸಿವೆ ಎಂದರು. ಹಾಗಾಗಿ ಸರ್ಕಾರ ಆರೋಗ್ಯವನ್ನ ಸಮಾಜದ ಕಟ್ಟಕಡೆಯ ದಟ್ಟ ದರಿದ್ರನಿಗೂ ಕೊಡಬೇಕಾದ ಜವಾಬ್ದಾರಿ ಸರ್ಕಾರಗಳಿಗೆ ಇದೆ. ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ಕೂಡ ಬಹಳ ಪ್ರಮುಖವಾದವು. ಹಾಗಾಗಿ ಈ ಎರಡೂ ವಿಷಯಗಳನ್ನು ಭಾರತ ಸರ್ಕಾರದ ಕಾಂಕರೆಂಟ್ ಲಿಸ್ಟ್ ಮೇಲೆ ಇದೆ. ಎರಡು ಇಲಾಖೆಗಳು ಕಾಂಕರೆಂಟ್ ಲಿಸ್ಟ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ಅಂದರೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಇದೆ, ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಇದೆ. ಕೃಷಿಯ ಬಗ್ಗೆ ನಾವು ಭಾಳ ಮಾತನಾಡಿದರೂ ಕೂಡ ಇವತ್ತಿಗೂ ಕೃಷಿ ಕಾಂಕರೆಂಟ್ ಲಿಸ್ಟ್ನಲ್ಲಿ ಇಲ್ಲ. ಹೆಲ್ತ್ ಆ್ಯಂಡ್ ಎಜುಕೇಷನ್, ದೀಸ್ ಆರ್ ದ ಟೂ ಸಬ್ಜೆಕ್ಟ್ಸ್ ಆನ್ ದ ಕಾಂಕರೆಂಟ್ ಲಿಸ್ಟ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ಹಾಗಾಗಿ ಈ ಎರಡು ಇಲಾಖೆಗಳಿಗೆ ಕೇಂದ್ರ ಸರ್ಕಾರದಿಂದ ಯಶೋಧಿತವಾಗಿ ಹಣ ಬರುತ್ತದೆ. ಆರೋಗ್ಯವನ್ನು ಕೊಡುವುದಕ್ಕೆ ಹತ್ತಾರು ಯೋಜನೆಗಳು ಬಡವರಿಗಾಗಿ ಸರ್ಕಾರ ರೂಪಿಸಿದೆ. ಈ ಹೊಸ ಸರ್ಕಾರ ಹತ್ತಾರು ಯೋಜನೆಗಳನ್ನು ಕೂಡಿಸಿ ಒಂದೇ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಈಗ ಆ ಪ್ರಯತ್ನವನ್ನು ನಡೆಸಿದೆ. ನಾವು ಬೆಳೀತಾ ಇದ್ದಾಗೆ ನಮ್ಮ ಆಹಾರ ಪದ್ಧತಿಯ ಬದಲಾವಣೆಗಳಿಂದಾಗಿಯೋ ನಮ್ಮ ವೈಯಕ್ತಿಕ ಬದುಕಿನ ಶೈಲಿಯ ಬದಲಾವಣೆಯಿಂದೆಯೋ ಮತ್ತು ಹಲವು ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಆರೋಗ್ಯ ಬಡವನಿಗೆ ಕೈಗೆ ನಿಲುಕಲಾರದಷ್ಟು ದೂರ ಹೋಗಿದೆ. ಬೋನ್ ಮ್ಯಾರೋದಂತಹ ಒಂದು ಕಾಯಿಲೆ ಬಂದರೆ ಅದಕ್ಕೆ ಆಗುವ ಖರ್ಚನ್ನು ಅವನು ಊಹಿಸೋಕ್ಕೂ ಸಾಧ್ಯ ಆಗೋದು. 10-12 ಲಕ್ಷದವರೆಗೆ ಅವನಿಗೆ ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಇವತ್ತು ಈ ಸರ್ಕಾರಗಳ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ಅದೇ ಥರ ಬೇರೆ ಬೇರೆ ಕಾಯಿಲೆಗಳಿಗೆ ಲಕ್ಷಾಂತರ ರೂಪಾಯಿ ವ್ಯಯ ಮಾಡೋದಕ್ಕೆ ಸಾಮಾನ್ಯನಿಗೆ ಅಸಾಧ್ಯದ ಮಾತು. ಹಾಗಾಗಿಯೇ ಸರ್ಕಾರಗಳು ಅವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯೋಜನೆಗಳನ್ನು ರೂಪಿಸಿ 2 ಲಕ್ಷದವರೆಗೆ ಬಡವರಿಗೆ ಈ ದೇಶದ
ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲೂ ಕೂಡ ಅತ್ಯಂತ ಶ್ರೀಮಂತರಿಗೆ ಏನು ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳು ಬಡವರಿಗೂ ಸಿಗಬೇಕು ಅನ್ನುವ ಉದ್ದೇಶದಿಂದ ಯೋಜನೆಗಳನ್ನು ರೂಪಿಸಿದೆವು. ಈಗಾಗಲೇ ಮಾತನಾಡುವಾಗ ತಾವು ಹೇಳಿದ್ರೆ ರಾಯ್ ಅವರ ಹುಟ್ಟುಹಬ್ಬವನ್ನು ಭಾರತ ದೇಶದಲ್ಲಿ ವೈದ್ಯರ ದಿನವಾಗಿ ಆಚರಣೆ ಮಾಡ್ತಾರೆ, ಹಾಗೆ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಈ ನಾಡಿನಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲರ ಹುಟ್ಟುಹಬ್ಬಗಳು ದಿನಾಚರಣೆಗಳಾಗಿ ಆಚರಣೆ ಆಗೋದಿಲ್ಲ. ಯಾರು ಈ ನಾಡಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟು ಇತಿಹಾಸದ ಪುಟಗಳಲ್ಲಿ ಉಳಿದು ಹೋಗಿದ್ದಾರೆ ಅಂಥವರ ಹೆಸರಿನಲ್ಲಿ ನಾವು ಆಚರಣೆಗಳನ್ನು ಮಾಡ್ತೇವೆ. ಆ ಸಾಲಿನಲ್ಲಿ ರಾಯವರು ಕೂಡ ಒಬ್ಬರು. ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ಕೇವಲ ವೈದ್ಯರಷ್ಟೇ ಅಲ್ಲ ರಾಜಕೀಯವಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಈ ರಂಗಕ್ಕೆ ಅವರು ಕೊಟ್ಟು ಹೋದ ಕೊಡುಗೆಗಳನ್ನು ಇವತ್ತಿನ ಯುವ ಪೀಳಿಗೆ ಆ ವೃತ್ತಿಯಲ್ಲಿ ಕೆಲಸ ಮಾಡುವವರು ಅವರು ಒಂದು ಆದರ್ಶ. ಎಲ್ಲ ವೈದ್ಯರಿಗೆ ರಾಯ್ ಅವರು ಆದರ್ಶವಾಗಿ ಇದ್ದಾರೆ ಅನ್ನುವ ಕಾರಣಕ್ಕೆ ಅವರ ಈ ವೈದ್ಯ ದಿನಾಚರಣೆಯನ್ನು ಅವರಿಗೆ ಅರ್ಪಿತ ಮಾಡಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಜೀವಮಾನದ ಸೇವೆಗಾಗಿ ಡಾಕ್ಟರ್ ಎಚ್ ಎಸ್ ತೋಟದ ಹಾಗೂ ಡಾಕ್ಟರ್ ರುದ್ರೇಗೌಡ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನೇತ್ರದಾನ ಮಾಡಿದ ಡಾಕ್ಟರ್ ಚೆನ್ನನಗೌಡ ಪಾಟೀಲ್, ಡಾಕ್ಟರ್ ತಿಮ್ಮನಗೌಡ ದಂಪತಿಗಳು, ಡಾಕ್ಟರ್ ರುದ್ರಗೌಡ, ಡಾಕ್ಟರ್ ನಾಗರಾಜ್ ಕಾಟ್ವ, ಡಾಕ್ಟರ್ ಎಸ್ ವಿ ಪಾಟೀಲ್, ಡಾಕ್ಟರ್ ಎಚ್ ಎಸ್ ತೋಟದ್, ಡಾಕ್ಟರ್ ಸುಬ್ಬರಾವ್ ಸೇರಿದಂತೆ ಅನೇಕ ವೈದ್ಯರಿಗೆ ಸಚಿವ ವೆಂಕಟರಾವ್ ನಾಡಗೌಡ ಚೀಟಿ ವಿತರಿಸಿದರು. My name is Mayuka. What's your name? Why are you sitting alone? Hello? What's your name? Colors. Hey! Auntie, why not? Hey? What happened? Colors. I don't know colors. I know only. ಅಧ್ಯಕ್ಷ ಡಾಕ್ಟರ್ ಯು ಪಪ್ಪಾಪತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಡಾಕ್ಟರ್ ರವಿ, ಖಜಾಂಚಿ ಡಾಕ್ಟರ್ ಶ್ರೀನಿವಾಸ್ ವೇದಿಕೆಯಲ್ಲಿದ್ದರು. ಡಾಕ್ಟರ್ ಕೆ ಶಿವರಾಜ್ ಹಾಗೂ ಡಾಕ್ಟರ್ ಚೆನ್ನಬಸವ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಹೊರಗುತ್ತಿಗೆಯನ್ನು ವಿರೋಧಿಸಿ ಜುಲೈ 17ರಂದು ರಾಯಚೂರಿನ ಬೈಪಾಸ್ ರಾಜ್ಯ ಹೆದ್ದಾರಿ ತಡೆ ಚಳವಳಿ ನಡೆಸಲಾಗುವುದು ಎಂದು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಆರ್ ಮಾನಸಯ್ಯ ತಿಳಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 20-25 ವರ್ಷಗಳಿಂದ ತುಂಗಭದ್ರಾ ನಾಲೆ ಹಾಗೂ ನೀರು ನಿರ್ವಹಣೆಗಾಗಿ ದುಡಿಯುತ್ತಿರುವ 747 ಕಾರ್ಮಿಕರನ್ನು ಬೀದಿಗೆ ತಳ್ಳುವ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದ್ದು ಕಾರ್ಮಿಕರನ್ನು ಜಲಸಂಪನ್ಮೂಲ ಇಲಾಖೆ ಹೊರಹಾಕಲು ತೆರೆಮರೆಯ ಪ್ರಯತ್ನಗಳನ್ನು ನಡೆಸಿವೆ. ಹೊರಗುತ್ತಿಗೆಯನ್ನು ರದ್ದುಪಡಿಸಿ ಎಲ್ಲ ಕಾರ್ಮಿಕರನ್ನು ಯಥಾವತ್ತಾಗಿ ದುಡಿಸಿಕೊಳ್ಳಬೇಕೆಂದು ಒತ್ತಾಯಿಸಿ ಕಾರ್ಮಿಕರ ಸಂಘ ಆರಂಭಿಸಿರುವ ಮುಂಗಾರು ಮುಷ್ಕರ 6 ದಿನ ಪೂರೈಸಿದ್ದರೂ ಸರ್ಕಾರ ಹಾಗೂ ನೀರಾವರಿ ಇಲಾಖೆಯಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಎರಮರಸ್ ವೃತ್ತದ 747 ಕಾರ್ಮಿಕರ ಮುಷ್ಕರವನ್ನು ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ.
ಜೊತೆಗೆ ಸುಳ್ಳು ಪ್ರಚಾರದಲ್ಲಿ ತೊಡಗಿದೆ. ನ್ಯಾಯಾಲಯದ ಆದೇಶ ಇರುವ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸರ್ಕಾರ ಹೇಳಿಕೆ ನೀಡಿದೆ. ಆದರೂ ಈಗಾಗಲೇ ಕಳೆದ 3 ವರ್ಷಗಳಿಂದ ವರ್ಷ ಪೂರ್ತಿ ಕೆಲಸ ಮಾಡಿದ್ದನ್ನು ಮರೆಮಾಚಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ಕಾರ್ಮಿಕರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ವಿವಿಧ ಕಾರ್ಮಿಕ ಸಂಘಟನೆಗಳ ಬೆಂಬಲದೊಂದಿಗೆ ಹಂತ ಹಂತವಾಗಿ ತೀವ್ರ ಸ್ವರೂಪದ ಹೋರಾಟಕ್ಕಿಳಿಯಬೇಕಾಗುತ್ತದೆ. ಸರ್ಕಾರ ಮಣಿಯುವರೆಗೆ ನಿರಂತರ ಹೋರಾಟ ನಡೆಯಲಿದೆ. ಸಿಸಿ ಸಭೆಯಲ್ಲಿ ಹೊರಗುತ್ತಿಗೆ ರದ್ದು ಮಾಡಿ 4 ತಿಂಗಳ ಹಿಂಬಾಕಿ ವೇತನ, 15 ವರ್ಷಗಳ ಭವಿಷ್ಯ ನಿಧಿ ಪಾವತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಐಸಿಸಿ ಅಧ್ಯಕ್ಷ, ಪಶುಸಂಗೋಪನಾ ಹಾಗೂ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡರನ್ನು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ತುಂಗಭದ್ರ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರು ಮುಷ್ಕರ ಆರಂಭಿಸಿ ಇವತ್ತಿಗೆ 6ನೇ ದಿನ. ಕಳೆದ 20-25 ವರ್ಷಗಳಿಂದ ನೀರು ಸರಬರಾಜಿನ ಕೆಲಸ ಮಾಡಿದಂಥ ಈ ಕಾರ್ಮಿಕರನ್ನ ಕೈಬಿಟ್ಟು ವರ ಸಂಪನ್ಮೂಲ ಏಜೆನ್ಸಿಯಿಂದ ಕಾರ್ಮಿಕರನ್ನು ತಗೊಳ್ಳಿಕ್ಕೆ ಏನು ಸರ್ಕಾರ ನೋಟಿಫಿಕೇಷನ್ ಮಾಡಿದೆ ಅದು ರದ್ದಾಗಲೇಬೇಕಂತ ಮುಷ್ಕರ ಶುರುವಾಗಿದೆ. 4 ತಿಂಗಳ ಸಂಬಳ ಬಾಕಿ ಇದೆ, ಅದು ಪಾವತಿ ಆಗಬೇಕನ್ನೋದು ಮುಷ್ಕರದ 1ನೇ ಬೇಡಿಕೆ. ಹಾಗೆಯೇ 15 ವರ್ಷದ ಭವಿಷ್ಯ ನಿಧಿ ಪಾವತಿ ಆಗಬೇಕನ್ನೋದು 3ನೇ ಬೇಡಿಕೆ. ಈ 3 ಬೇಡಿಕೆ ಇಟ್ಕೊಂಡು ಮುಷ್ಕರ ಏನು ಶುರುವಾಗಿದೆ, ಈ ಮುಷ್ಕರವನ್ನು ಸರ್ಕಾರ ಅಲಕ್ಷ್ಯ ಮಾಡ್ತಾ ಇದೆ. ಈಗಾಗಲೇ ಡ್ಯಾಮ್ ತುಂಬುತ್ತಾ ಇದೆ, ನೀರು ಬಿಡಬೇಕು, ನಾಳೆ ICC ಸಭೆ ಇದೆ. ಸೊ ಡ್ಯಾಮ್ ತುಂಬಿದ್ರು, ನೀರು ಬಿಟ್ಟರು, ನೀರಿನ ಕಾಲುವೆಗೆ ತರೋರು ಯಾರು, ರೈತರ ಹೊಲಗಳಿಗೆ ತರೋರು ಯಾರು ಅಂತ. ಸೊ ಕಳೆದ 20-25 ವರ್ಷ ಬಿಡಿಗಾಸಿಗೆ ದುಡಿದಂಥ ಈ ಕಾರ್ಮಿಕರಿಗೆ ಅನ್ಯಾಯ ಮಾಡಲಿಕ್ಕೆ ಏನು ಸರ್ಕಾರ ಮುಂದಾಗಿದೆ. ಸೊ ಇದು ಸರ್ಕಾರದ ಈ ಕೆಟ್ಟ ಧೋರಣೆ ವಿರುದ್ಧ ಏನು ಮುಷ್ಕರ ಶುರುವಾಗಿದೆ. ಜೊತೆಗೆ ಕಾರ್ಮಿಕರ ಮುಷ್ಕರ ವಿಷಯದಲ್ಲಿ ಸರ್ಕಾರ 2 ಕೆಟ್ಟ ಪ್ರಚಾರ ಮಾಡ್ತಿದೆ. ಮೊದಲನೇದಾಗಿ ಕೋರ್ಟ್ ಆದೇಶ ಇರೋ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ಕರೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕೋರ್ಟು ಸಹಿತ ಹೊರಗುತ್ತಿಗೆ ಕರೀರಿ ಅಂತ ಆದೇಶ ಮಾಡಿಲ್ಲ, ಕರಿಬಾರ್ದು ಅಂತ ಆದೇಶ ಮಾಡಲಿಕ್ಕೆ ಬರೋದಿಲ್ಲ. ಸೊ ಒಂದು ವೇಳೆ ಅಂಥದ್ದು ಏನಾದರೂ ತೀರ್ಪು ಬಂದಿದ್ದರೆ ಅದಕ್ಕೂ ಮತ್ತು ಎರಮರ ಸುತ್ತದ ತುಂಗಭದ್ರ ಕಾರ್ಮಿಕರಿಗೆ ಯಾವುದೇ ಸಂಬಂಧ ಇಲ್ಲ, ಇದು ಸ್ಪಷ್ಟೀಕರಣ. 2ನೇದಾಗಿ ನೀರು ಸರಬರಾಜು, ಭಾರೀ ನೀರಾವರಿ ಇಲಾಖೆಯಲ್ಲಿ ನೀರು ಸರಬರಾಜು ಏನಿದೆಯಲ್ಲ, ಇದೊಂದು ಪೆರಿನಿಯಲ್ ನೇಚರ್ ಆಫ್ ವರ್ಕು, ಅಂದರೆ ಕಾಯಂ ಸ್ವರೂಪದ ಕೆಲಸ. ಇಲ್ಲಿ ತಾತ್ಕಾಲಿಕ ಗುತ್ತಿಗೆ ಅಡಾಕ್ ಈ ಥರದ ಕಾರ್ಮಿಕರನ್ನ ಅನ್ವಯಿಸ್ಲಿಕ್ಕೆ ಬರೋದಿಲ್ಲ. ಕಾಯ್ದೆ ಪ್ರಕಾರ ಗುತ್ತಿಗೆ ಕಾರ್ಮಿಕ ನಿಷೇಧ ಹಾಗೂ ರದ್ದತಿ ಕಾಯ್ದೆ ಸೆಕ್ಷನ್ 10(1) ಪ್ರಕಾರ ಇಂಥ ಜಾಗದಲ್ಲಿ ಗುತ್ತಿಗೆ ಪದ್ಧತಿ ಅನ್ವಯಿಸಕ್ಕೆ ಬರೋದಿಲ್ಲ. ಆದರೆ ಸರ್ಕಾರ ಇವತ್ತೇನು ಅನ್ವಯಿಸ್ಲಿಕ್ಕೆ ಹೊಂಟಿದೆ, ಇದನ್ನ ವಿರುದ್ಧ ಹೋರಾಡ್ತೀವಿ. ಸೊ ಇದೇ 17ರಂದು ICC ಸಭೆಯಲ್ಲಿ ಸರಿಯಾದ ತೀರ್ಮಾನ ಕೈಗೊಂಡು ಹೊರಗುತ್ತಿಗೆಯನ್ನು ಕೈ ಬಿಡದೆ ಹೋದರೆ ಇದೇ 17ರಂದು ರಾಯಚೂರು ಬೈಪಾಸ್ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡೋದ್ರ ಮೂಲಕ ಸೊ ಮುಷ್ಕರಕ್ಕೆ ಹೊಸ ತಿರುವನ್ನು ಕೊಡ್ತೀವಿ, ಹೋರಾಟ ಮಾಡಿ ಗೆದ್ದೇ ಗೆಲ್ತೀವಿ. ಆರ್ ಮಾನ್ಸಯ್ಯ, ಸೊ ಅಧ್ಯಕ್ಷರು ತುಂಗಭದ್ರ ನೀರಾವರಿ ಕಾರ್ಮಿಕ ಸಂಘ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವಾದಿರಾಜ ಸಿಂಧನೂರು, ಖಜಾಂಚಿ ರಮೇಶ್ ಕೊಟ್ನೇಕಲ್, ಆದಿಪ್ಪ ರಾಯಚೂರು, ಚಿಟ್ಟಪ್ಪ ಪುಲ್ದಿನಿ, ಜಲಾಲ್ ಮಾನ್ವಿ, ಶರಣಪ್ಪ ಉದ್ಬಳ್, RYFI ನ ರಾಜ್ಯಾಧ್ಯಕ್ಷ ಗಂಗಾಧರ್, ನಾಗರಾಜ್ ಪೂಜಾರ್ ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಾ ಮಲ್ಲಾಪುರ ಗ್ರಾಮವು ನಗರಸಭೆಯ ಘನತ್ಯಾಜ್ಯ ಮತ್ತು ಕಸದ ರಾಶಿಯಿಂದ ನರಕ ಕೂಪವಾಗಿ ಮಾರ್ಪಡುತ್ತಿದ್ದು, ಈ ನರಕದಿಂದ ಕೂಡಲೇ ನಮ್ಮನ್ನು ರಕ್ಷಣೆ ಮಾಡಿ ಎಂದು ಮಲ್ಲಾಪುರ ಗ್ರಾಮದ ಜನತೆ ನಗರಸಭೆಯ ಕಸದ ವಾಹನವನ್ನು ತಡೆದು ಪ್ರತಿಭಟಿಸಿದ್ದಾರೆ.
ಈ ಪ್ರತಿಭಟನೆಯಲ್ಲಿ ಯಶೋಮಾರ್ಗ ಫೌಂಡೇಶನ್ ತಾಲೂಕು ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ, ನಗರದ ಎಲ್ಲ ಕೊಳಕು ನಮ್ಮ ಗ್ರಾಮದ ಬಳಿ ತಂದು ಚೆಲ್ಲಿದರೆ ನಾವು ಹೇಗೆ ಬದುಕಬೇಕು? ಸತ್ತ ನಾಯಿಯಿಂದ ಹಿಡಿದು ದನಗಳ ಕೊಳಿತ ದೇಹವನ್ನು ಚೆಲ್ಲಾಡಿದರೆ ನಾವು ಜೀವಿಸುವುದು ಹೇಗೆ? ಪಕ್ಕದಲ್ಲಿಯೇ ಇರುವ ಕುಡಿಯುವ ನೀರಿಗೆ ಈ ಕಲುಷಿತ ಮಿಶ್ರಣವಾಗಿ ನಾವು ಅನಾರೋಗ್ಯದ ಕಡೆ ಹೋಗುತ್ತಿದ್ದೇವೆ. ಇದರ ಪರಿಹಾರಕ್ಕೆ ಮುಂದಾಗದಿದ್ದರೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದರು. ಸಿಂಧನೂರು ತಾಲೂಕಿನ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಸದ ವಿಲೇವಾರಿ ಘಟಕವನ್ನು ಈ ನಮ್ಮ ದೇವರಗೂಡ ರಸ್ತೆ ಹಾಗೂ ಮಲ್ಲಾಪುರ ರಸ್ತೆಯಲ್ಲಿ ಬರುವಂತಹ ವಿಲೇವಾರಿ ಘಟಕವನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇನನ್ನು ವಾಹನಗಳು ಎಲ್ಲ ವಾಹನಗಳನ್ನು ಮುತ್ತಿಗೆ ಹಾಕಲಾಗುವುದು. ಇದಕ್ಕೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಲೆಂದರೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಒಂದು ಹೋರಾಟವನ್ನು ನಮ್ಮ ಗ್ರಾಮಸ್ಥರಿಂದ ಹಾಗೂ ನಮ್ಮ ಯಶೋಮಾರ್ಗ ಫೌಂಡೇಶನ್ ಗೆಳೆಯರ ವತಿಯಿಂದ ಈ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಅಧಿಕಾರಿಗಳಲ್ಲಿ ಮನವಿ. ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರ ಗ್ರಾಮದ ಮುಖಂಡ ವೆಂಕಟಗೌಡ ಮಾತನಾಡಿ, ನಗರಸಭೆಯ ಆಡಳಿತ ಮಂಡಳಿ ನಮ್ಮ ಜೀವನವನ್ನು ನೋಡಬೇಕಿದೆ. ನಾವು ಮನುಷ್ಯರು, ಕೊಳಕು ಪ್ರಾಣಿಯಲ್ಲ. ಇಂತಹ ಕೊಳಚೆಯಲ್ಲಿ ಮಕ್ಕಳು ಮರಿ ಬದುಕುವುದು ಹೇಗೆ? ಮಾನ್ಯ ಸಚಿವರು ಇತ್ತ ಗಮನ ಹರಿಸಿ ಸಮಸ್ಯೆ ಪರಿಹಾರ ಮಾಡಲಿ ಎಂದು ಆಗ್ರಹಿಸಿದರು. ಮಲ್ಲಾಪುರ ಸೀಮಾದಲ್ಲಿರತಕ್ಕಂತಹ ಘನತ್ಯಾಜ್ಯ ಘಟಕವನ್ನು ಸ್ಥಳಾಂತರಿಸುವ ಬಗ್ಗೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಬಗ್ಗೆ ಧರಣಿ ಕೂಡಿರುತ್ತಾರೆ, ಕುಂದಿರುತ್ತಾರೆ. ಇದು ಪ್ಲಾಸ್ಟಿಕ್ ಪೇಪರ್ ಹೊಲದ ಸುತ್ತಮುತ್ತಲಿನ ವಾಯುಮಾಲಿನ್ಯವನ್ನು ಹದಗೆಡಿಸಿ ಸುತ್ತಮುತ್ತಲಿನ ಕುಡಿಯ ನೀರಿನ ಕೂಡ ಭಾಳ ತೊಂದರೆ ಆಗಿರುತ್ತೆ. ಇದರ ಬಗ್ಗೆ ಕಮಿಷನರು, ಅಧ್ಯಕ್ಷರು ಮತ್ತು ಶಾಸಕರು, ಸಚಿವರು ಇದರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು. ತಮ್ಮ ದುಡ್ಡಿಗೋಸ್ಕರ, ತಮ್ಮ ಒಂದು ಇದು ಸ್ವಾರ್ಥಕ್ಕೋಸ್ಕರ ಈ ಒಂದು ನಗರದ ಘನತ್ಯಾಜ್ಯ ಘಟಕವನ್ನು ಇಲ್ಲಿ ತಂದು ಹಾಕಿ ಎಲ್ಲ ಸುತ್ತಮುತ್ತಲಿನ ಪರಿಸರವನ್ನು ವಾಯುಮಾಲಿನ್ಯ ಹಾಳು ಮಾಡಿರುತ್ತಾರೆ. ನಗರ ವ್ಯಾಪ್ತಿಯಲ್ಲಿ ಬರುತ್ತದೆ ಈ ನಗರ ಘನತ್ಯಾಜ್ಯ ಘಟಕ. ನಗರ ವ್ಯಾಪ್ತಿಯಿಂದ 1000 ಫೀಟ್ ದೂರ ಇದೆ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಯುವತಿ ರಮ್ಯಾ ಮಾತನಾಡಿದರು. ನೀರಿಗೆ ತುಂಬಾ ತೊಂದರೆ ಆಗುತ್ತೆ, ಜನಕರುಗಳಿಗೂ ಬಹಳ ತೊಂದರೆ ಆಗುತ್ತೆ. ಬಹಳ ಕಾವರ್ಗಳು ಎಲ್ಲ ಬರ್ತವೆ, ಬಹಳ ಸ್ಮೆಲ್ ಆಗುತ್ತೆ, ಹೊಗೆ ಬರುತ್ತೆ, ಬೆಂಕಿ ಆಗುತ್ತೆ. ನೈಟ್ ಎಲ್ಲ ಬೆಂಕಿ ಹಚ್ತಾರೆ, ಬೆಂಕಿ ಎಲ್ಲ ನಮ್ಮ ಮನೆ ಮೇಲೆ ಬರುತ್ತೇನೋ ಅಂತ ಹೆದರಿಕೆ ಆಗುತ್ತೆ. ಬಹಳ ತೊಂದರೆ ಆಗ್ತಾ ಇದ್ರೆ
ಸ್ವಲ್ಪ ನೋಡಿದ್ರೆ ನೋಡಿ ಇದರಿಂದ ಎಲ್ಲ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ಬಸವರಾಜ್ ನಿಟ್ಟೂರು, ದೇವರೆಡ್ಡಿ ಪ್ರಭು, ಪಂಪಾಪತಿ, ರಾಜಶೇಖರ್, ಮಲ್ಲಪ್ಪ ಹೊಸಪೇಟೆ, ಪಂಪನಗೌಡ ಸೇರಿದಂತೆ ಮುಂತಾದವರಿದ್ದರು. ಸಿಂಧನೂರು ನಗರಕ್ಕೆ ಕುಡಿಯುವ ನೀರಿನ ಕೆರೆಗೆ ಭೂಮಿ ನೀಡಿದ ತುರ್ವಿಹಾಳ್ ರೈತ ಸಂಕುಲವೀಗ ತಮ್ಮ ಹೊಲಗಳಿಗೆ ದಾರಿ ಇರದೆ ತೊಂದರೆ ಅನುಭವಿಸುತ್ತಿದ್ದು ಕಳೆದ ಅನೇಕ ದಿನಗಳಿಂದಲೂ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಅಬುದ್ರಬ್ ಆಗ್ರಹಿಸಿದ್ದಾರೆ. ಅವರು ತುರ್ವಿಹಾಳ್ ರೈತರ ಪರವಾಗಿ ಪಶುಸಂಗೋಪನಾ ಸಚಿವ ವೆಂಕಟರಾವ್ ನಾಡಗೌಡ ಅವರಿಗೆ ಮನವಿ ನೀಡಿ ಮಾತನಾಡಿದರು. ಸಿಂಧನೂರು ನಗರದ ಜನತೆಗೆ ನೀರಿನ ದಾಹ ತಪ್ಪಿಸಲು ನಾವು ನಮ್ಮ ಬೆಲೆ ಬಾಳುವ ಭೂಮಿಯನ್ನು ನೀಡಿದ್ದೇವೆ. ಈ ಮೊದಲು ಕೆರೆಯ ಪಕ್ಕದಲ್ಲಿ ರಸ್ತೆಯ ಮುಖಾಂತರ ಮುಂದಿನ ಹೊಲಗಳಿಗೆ ದಾರಿ ಇತ್ತು. ಆದರೆ ಕೆರೆ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಹೊಲಗಳಿಗೆ ದಾರಿ ಇಲ್ಲದಾಯಿತು. ಇದೆಂತಹ ನೀತಿ? ನಗರಸಭೆಯ ಅಧಿಕಾರಿಗಳಿಗೆ ತುಂಬಾ ಸಲ ಹೇಳಿದರೂ ಅರ್ಥವಾಗಿಲ್ಲ. ಈ ಹಿಂದೆ ಶಾಸಕರಾಗಿದ್ದ ಬಾದರ್ಲಿ ಹಂಪನಗೌಡರು ಒಂದೇ ವರ್ಷದಲ್ಲಿ ದಾರಿ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ದರು. ಆದರೆ 5 ವರ್ಷಗಳು ಕಳೆದರೂ ಈ ರೈತರಿಗೆ ದಾರಿ ಇಲ್ಲ. ಈಗಾಗಲೇ ಸುಮಾರು 50 ಎಕರೆ ಭೂಮಿ ಬೀಳು ಬಿದ್ದಿದ್ದು ಉಳಿದ 150 ಎಕರೆಗೆ ಹೋಗಲು ದಾರಿ ಇಲ್ಲ. ರೈತರು ಎತ್ತನ್ನು ಸುತ್ತಿ ಹೋಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಸಂತ್ರಸ್ತರಾದ ಕಾಳಪ್ಪ ಬಡಿಗೇರ್, ಬಸವರಾಜ್, ಎಲ್ಲಪ್ಪ ಆನಿಗುಂದಿ, ಖಾದರ್ ಸಾಬ್ ಚೌಧರಿ, ಶ್ರೀಶೈಲ್ ಪತ್ತರ್, ಬಸವರಾಜ್ ಬಂಡಪ್ಪ ಉಪಸ್ಥಿತರಿದ್ದರು. ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸದಾ ಚಿಂತನಶೀಲವಾಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಸದಾ ರೈತ ಪರವಾದ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಎಂದು ಪಶುಸಂಗೋಪನಾ ಹಾಗೂ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ತಾಲೂಕಿನ ಹಂಚನಾಳ್ ಕ್ಯಾಂಪ್ನಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಮಗ್ರ ಕೃಷಿ ಅಭಿಯಾನ ಉದ್ಘಾಟಿಸಿ ಮಾತನಾಡಿದರು. ಆಂಧ್ರಪ್ರದೇಶ ಮಾದರಿಯಲ್ಲಿ ಶೂನ್ಯ ಬಂಡವಾಳ ಕೃಷಿ ವ್ಯವಸ್ಥೆಯಾಗಬೇಕಾಗಿದೆ. ರೈತರು ನೀರನ್ನು ಪೋಲು ಮಾಡದೆ ಮಿತವಾಗಿ ಬಳಸಬೇಕು. ಇಸ್ರೇಲ್ ದೇಶದಲ್ಲಿ ಅತ್ಯಂತ ಕಡಿಮೆ ನೀರಿನಲ್ಲಿ ವ್ಯವಸಾಯ ಮಾಡಲಾಗುತ್ತಿದೆ. ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಯಲು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿದೆ. ನೀರಿನ ಸದ್ಬಳಕೆ ಬಗ್ಗೆ ಚಿಂತನೆಗಳು ನಡೆಯಬೇಕು. ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಕೊಡಲು ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಿದೆ. ಕೃಷಿ ಇಲಾಖೆ ಮೂಲಕ ರೈತರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಸಾಲ ಮನ್ನಾ ವಿಚಾರದಲ್ಲಿ ರೈತರು ಗೊಂದಲಕ್ಕೀಡಾಗುವ ಅಗತ್ಯವಿಲ್ಲ. 1 ಲಕ್ಷದವರೆಗೆ ಸಹಕಾರಿ ಸಂಘಗಳಲ್ಲಿರುವ ಸಾಲ ಹಾಗೂ 2 ಲಕ್ಷಗಳವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ಸಾಲ ಮನ್ನಾ ಮಾಡುವ ಮೂಲಕ ರೈತರನ್ನು ಋಣಮುಕ್ತರನ್ನಾಗಿ ಮಾಡಲಾಗುತ್ತಿದೆ. ಇದಕ್ಕಾಗಿ ಸರ್ಕಾರ ಶೀಘ್ರವೇ 10,000 ಕೋಟಿ ಬ್ಯಾಂಕ್ಗಳಿಗೆ ತುಂಬಲಿದೆ. ಇದು ಶಾಶ್ವತ ಪರಿಹಾರವಲ್ಲ, ತಾತ್ಕಾಲಿಕವಷ್ಟೇ. ರೈತರು ಸ್ವಾಭಿಮಾನಿಗಳಾಗಬೇಕು, ಆತ್ಮಹತ್ಯೆಯ ಹಾದಿ ಹಿಡಿಯಬಾರದು ಎಂದು ಮನವಿ ಮಾಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶಿವನಗೌಡ ಗೊರೆಬಾಳ್, ತಾಲೂಕಾ ಪಂಚಾಯತ್ ಸದಸ್ಯ ಗುರುರಾಜ್, ಗೊರೆಬಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್, ಜೆಡಿಎಸ್ ಮುಖಂಡರಾದ ನೀಲಕಂಠರಾವ್ ಜಾಗೀರ್ದಾರ್, ಹನುಮಂತಪ್ಪ ಪುಲ್ದಿನ್ನಿ, ಜಿ ಸತ್ಯನಾರಾಯಣ, ಎಸ್ ಕೃಷ್ಣಮೂರ್ತಿ, ವಿರೂಪಾಕ್ಷಗೌಡ ಹಂಚನಾಳ್, ಸಣ್ಣ ಶಿವನಗೌಡ ಗೊರೆಬಾಳ್, ಬಸವರಾಜ್ ಪಾಂಡುರಂಗ, ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಟಿಸಿ ಜಯಪ್ರಕಾಶ್ ವೇದಿಕೆಯಲ್ಲಿದ್ದರು. ಈಗಿನ ನಗರಸಭೆ ಕಟ್ಟಡವನ್ನು ತೆರವುಗೊಳಿಸಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಪರಣ್ಣ ಮನವಳ್ಳಿ ತಿಳಿಸಿದ್ದಾರೆ.
ನಗರೋತ್ಥಾನ ಯೋಜನೆಯಲ್ಲಿ 20 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶನಿವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಕಟ್ಟಡ ನಿರ್ಮಾಣ ಕಾಮಗಾರಿ ಅಂದಾಜು 2 ವರ್ಷ ಸಮಯ ಪಡೆಯುತ್ತದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲವಾಗಬಾರದು ಎಂಬ ಉದ್ದೇಶದಿಂದ ನಗರಸಭೆ ಮುಂಭಾಗದಲ್ಲಿರುವ ಹಳೆ ಪ್ರವಾಸಿ ಮಂದಿರದಲ್ಲೇ ಆಗಲಿ, ಹಳೆ ತಹಸೀಲ್ ಕಚೇರಿ ಕಟ್ಟಡದಲ್ಲಾಗಲಿ ಸ್ಥಳಾಂತರ ಮಾಡಲಾಗುವುದು ಎಂದು ಹೇಳಿದರು. ನಗರೋತ್ಥಾನ ಯೋಜನೆಗೆ ಬಿಡುಗಡೆಯಾಗಿರುವ 20 ಕೋಟಿ ರೂಪಾಯಿ ಅನುದಾನ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರ ಅವಧಿಯಲ್ಲಿ ಅಲ್ಲವೇ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ, ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡುವುದು ಸಾಮಾನ್ಯವಾಗಿರುತ್ತದೆ, ಯಾರ ಅವಧಿಯಲ್ಲಿ ಅನುದಾನ ಬಿಡುಗಡೆಯಾಗಿದೆ ಎಂಬುದು ಮುಖ್ಯವಲ್ಲ, ಉತ್ತಮ ಗುಣಮಟ್ಟದ ಕಾಮಗಾರಿಯಾಗುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು. ಶಾಸಕರು ಯಾರೇ ಆಗಿದ್ದರೂ ಸಹ ಯೋಜನೆಯ ಅನುದಾನ ಸಹಜವಾಗಿ ಬಿಡುಗಡೆಗೊಳ್ಳುತ್ತಿರುತ್ತದೆ ಎಂದು ತಿಳಿಸಿದ್ದಾರೆ. ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಬೇಕು ಎಂದು ಪರಿಣಾಮ ಮುನವಳ್ಳಿ ಅವರು ಈ ಸಂದರ್ಭದಲ್ಲಿ ಗುತ್ತಿದಾರರಿಗೆ ತಿಳಿಸಿದರು. ನಗರಸಭೆ ಕಳೆದ 5 ವರ್ಷಗಳಲ್ಲಿ ಗಬ್ಬಿದ್ದು ಹೋಗಿದೆ ಎಂದು ಶಾಸಕರು ಹೇಳಿದರು. ಇಲ್ಲಿನ ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಮಾತನಾಡಿದ ಪರಿಣಾಮ ಮುನವಳ್ಳಿ, ಇತ್ತೀಚೆಗೆ ಬಹಿರಂಗಗೊಂಡಿರುವ ಭಾರಿ ವಿವಾದದ ನಿವೇಶನ ಹಗರಣದಲ್ಲಿ ಯಾರೇ ಆಗಿರಲಿ ಕಾನೂನು ಕ್ರಮ ಜರುಗಿಸಲು ತಾವು ಒತ್ತಾಯಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಣ್ಣ ಹುಳಿಗೆಮ್ಮ ಕಾಮದೊಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿದ್ದಾಪುರ್ ರಾಜಪ್ಪ, ತಿಪ್ಪಿ ರುದ್ರಸ್ವಾಮಿ, ದೇವಪ್ಪ ಕಾಮದೊಡ್ಡಿ ಪಾಲ್ಗೊಂಡಿದ್ದರು. ತಾಲೂಕಿನ 14 ರೈತ ಸಂಪರ್ಕ ಕೇಂದ್ರದಲ್ಲಿ ಸರ್ಕಾರದ ಸೂಚನೆಯಂತೆ ಪಿಂಚಣಿ ಅದಾಲತ್ ಮಾಡಲು ಸಂಕಲ್ಪ ಮಾಡಲಾಗಿದೆ ಎಂದು ಉಪ ತಹಸೀಲ್ದಾರ ಶಂಶಾಲಂ ಹೇಳಿದರು. ಅವರು ವೈಭವ ವಾಹಿನಿ ಜೊತೆ ಮಾತನಾಡುತ್ತಾ, ಪಿಂಚಣಿ ಅದಾಲತ್ನಲ್ಲಿ ಅರ್ಹ ಫಲಾನುಭವಿಗಳು ತಮ್ಮ ದಾಖಲೆಗಳೊಂದಿಗೆ ಬಂದು ಭಾಗವಹಿಸಿ ಪಿಂಚಣಿ ಸೌಲಭ್ಯ ಪಡೆಯಬೇಕೆಂದು ಮನವಿ ಮಾಡಿದರು. ಸರ್ಕಾರದ ನಿರ್ದೇಶನದಂತೆ 16/7/2018 ಇಂದು ಪಿಂಚಣಿ ಅದಾಲತ್ ಹೋಬಳಿ ಮಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿ 14 ಹೋಬಳಿಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಇಂದು ಕಾರ್ಯಕ್ರಮ ಜರುಗಿಸ್ತಾ ಇದ್ದೀವಿ. ಇದರಲ್ಲಿ ಅರ್ಹ ಫಲಾನುಭವಿಗಳಿಗೆ ಈ ಮೊಕ್ಕಾದ ಮೇಲೆ ಅವರ ಅರ್ಜಿಗಳನ್ನು ತಗೊಂಡು ಮಂಜೂರಿ ಮಾಡೋ ವ್ಯವಸ್ಥೆ ಇದಾಗಿದೆ. ಈಗಾಗಲೇ ನಮ್ಮಲ್ಲಿ ಬಂದಂಥ ಅರ್ಜಿಗಳು ಅರ್ಹರಿದ್ದು ಈಗಾಗಲೇ ನಾನು ನೋಡಿದ ಪ್ರಕಾರ ಒಂದು 20 ಮಂಜೂರಿ ಮಾಡಿದ್ದೀನಿ. ಉಳಿದಂತೆ ಪರಿಶೀಲನೆ ಮಾಡಿ ಮಂಜೂರಿ ಮಾಡುವಂಥ ಪ್ರಕರಣಗಳನ್ನು ಮಂಜೂರಿ ಮಾಡಿ ಅವರಿಗೆ ಆದೇಶಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ಹೊಸ ಅರ್ಜಿಗಳು ಹಳೆವಿಲ್ಲ, ಹಳೆವೇ ಆಲ್ರೆಡಿ ಆಗಿದ್ದು ಇರ್ತಾರೆ. ಅವಾಗಂದೇಳಿ ಯಾರು ಸೌಲಭ್ಯ ವಂಚಿತರಾಗ್ಯಾರ ಅವರು ಸಹ ಈ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿ. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದ ಜನ ಈ ಅದಾಲತ್ನಲ್ಲಿ ಇದ್ದರು. ಸರ್ ಒಂದ್ಸಲ ಕೊಡ್ರಿ ಸರ್, ಮೇಡಮ್ ಇಲ್ಲಿ ನೋಡ್ರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಹಾಗೂ ಆರೋಗ್ಯ ಸೇವೆ ಕೊಡುವುದು ಸರ್ಕಾರದ ಕರ್ತವ್ಯ. ವೆಂಕಟರಾವ್ ನಾಡಗೌಡ. ಹೊರಗುತ್ತಿಗೆಯನ್ನು ವಿರೋಧಿಸಿ ಜುಲೈ 17ರಂದು ರಾಯಚೂರಿನ ಬೈಪಾಸ್ ರಾಜ್ಯ ಹೆದ್ದಾರಿ ತಡೆ ಚಳವಳಿ. ಆರ್ ಮಾನಸಯ್ಯ. ಮಲ್ಲಾಪುರ
ಕಡೂರು ಗ್ರಾಮವೀಗ ನಗರಸಭೆಯ ಘನತ್ಯಾಜ್ಯ ಮತ್ತು ಕಸದ ರಾಶಿಯಿಂದ ನರಕ ಕೂಪ. ಪ್ರತಿಭಟನೆಗೆ ಮುಂದಾದ ಜನ. ಸಿಂಧನೂರು ನಗರಕ್ಕೆ ಕುಡಿಯುವ ನೀರಿನ ಕೆರೆಗೆ ಭೂಮಿ ನೀಡಿದ ತುರ್ವಿಹಾಳ್ ರೈತರ ಭೂಮಿಗೆ ದಾರಿ ಕೊಡದಿದ್ದರೆ ಪ್ರತಿಭಟನೆ. ಅಬುತ್ರಾಬ್ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.